ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಆಕಸ್ಮಿಕ ಬೆಂಕಿಗೆ ಕೃಷಿ ಕೂಲಿ ಕಾರ್ಮಿಕ ಸಾವನ್ನಪ್ಪಿರುವ ಘಟನೆ ಮಂಡ್ಯ ಜಿಲ್ಲೆಯ ಕೆಕ್ಕೇರಿ ಪಟ್ಟಣದ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಂದೂರು ಗ್ರಾಮದಲ್ಲಿ ನಡೆದಿದೆ. 48 ವರ್ಷದ ಬಿಎನ್ ಲೇಟ್ ಪುಟ್ಟೇಗೌಡ ರೈತಾಪಿ ಕೆಲಸ ಮಾಡಿಕೊಂಡಿದ್ದು ಮಂಗಳೂರು ಹೆಂಚಿನ ಮನೆಯ ಸ್ನಾನದ ಕೊಠಡಿಯಲ್ಲಿ ಒಣಹುಲ್ಲನ್ನ ಶೇಖರಣೆ ಮಾಡಿದ್ದು ಇದನ್ನ ಜಾನುವಾರುಗಳಿಗೆ ಹಾಕಲು ಹೋದಾಗ ಮನೆಗೆ ಕರೆಂಟ್ ಡಿಸ್ಕನೆಕ್ಟ್ ಮಾಡಿದ್ದರಿಂದ ದೀಪ ಹಚ್ಚಲು ಹೋದಾಗ ಆಕಸ್ಮಿಕವಾಗಿ ಬೆಂಕಿ ಒಣಹುಲ್ಲಿಗೆ ತಗುಲಿ ತಕ್ಷಣ ಬೆಂಕಿ ಆವರಿಸಿಕೊಂಡಿದೆ. ಇದೇ ಕೊಠಡಿಯಿಂದ ಹೊರಬರಲು ದಿಕ್ಕು ದೋಚದಂತಾಗಿ ಹೊಗೆಯಿಂದ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ. ದೇಹದಲ್ಲಿ ಸಂಪೂರ್ಣವಾಗಿ ಸುಟ್ಟ ಗಾಯಗಳಾಗಿವೆ. ಮನೆಯ ಅರ್ಧ ಭಾಗ ಸಹ ಸುಟ್ಟು ಹೋಗಿದೆ. ಈ ಘಟನೆಯು ಮಧ್ಯರಾತ್ರಿ ಸುಮಾರು 12 ಗಂಟೆ ಸಮಯದಲ್ಲಿ ನಡೆದಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಬಂದು ಬೆಂಕಿ ನಂದಿಸಿದ್ದು ಕೆಆರ್ಪೇಟೆ ಟೌನ್ ಸಬ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಹಾಗೂ ಕಿಕ್ಕೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಮೃತ ರಾಮ್ ಅವರ ಮೃತದೇಹವನ್ನ ಕೆಆರ್ಪೇಟೆಯ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಲಾಗಿದೆ. ಮೃತರ ಕುಟುಂಬದ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಶ್ರೀಕಾಳಿಕಾದೇವಿಯ 44ನೇ ಜಾತ್ರಾ ಮಹೋತ್ಸವದ ವೈಭವ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಬಡಿಗೇರ್ ಕಟ್ಟಿಯ ಶ್ರೀ ಕಾಳಿಕಾದೇವಿಯ 44ನೇ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಬೃಹತ್ ಅದ್ದೂರಿಯಾಗಿ ಜರುಗಿತು. ಮುಂಜಾನೆ ಶ್ರೀದೇವಿಗೆ ವಿಧಿವಿಧಾನಗಳೊಂದಿಗೆ ಪಂಚಾಮೃತ ಅಭಿಷೇಕ, ಪುಷ್ಪಾರ್ಚನೆ, ಹೋಮ, ಅಲಂಕಾರ, ಪೂಜೆ ನೆರವೇರಿತು. ನಂತರ ನೂರಾರು ಭಕ್ತರು ಹಾಗೂ ತಾಯಂದಿರಿಗೆ ಕುಂಭಮೇಳದೊಂದಿಗೆ ಪಲ್ಲಕ್ಕಿ ಉತ್ಸವ, ವಿವಿಧ ವಾದ್ಯ ವೃಂದದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹಾಯ್ದು ಹೋಗಿ ಮರಳಿ ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ನೆರವೇರಿಸಿದರು. ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀದೇವಿಯ ಕೃಪಾ ಆಶೀರ್ವಾದ ಪಡೆದು ಪುನೀತರಾದರು. ಜಿಲ್ಲೆಯ ಹೇಮಗಿರಿ ಹೇಮಾವತಿ ಜಲಾಶಯ ಜಾಗದಲ್ಲಿ ನೀರಿನ ಪಂಪ್ಸೆಟ್ ಅಳವಡಿಸಲಾಗಿದೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಿಸ್ಕಾಂ ಮತ್ತು ಪುರಸಭೆ ಸಿಬ್ಬಂದಿಗಳ ಸಭೆಯು ಶಾಸಕ ಡಾ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕೆಆರ್ಪೇಟೆ ಪಟ್ಟಣಕ್ಕೆ ಕುಡಿಯುವ ನೀರಿನ ಸರಬರಾಜು ಮಾಡುವ ಹೇಮಗಿರಿಯ ಹೇಮಾವತಿ ನದಿ ದಡದಲ್ಲಿ ಪಂಪ್ ಹೌಸ್ಗೆ ಎಕ್ಸ್ಪ್ರೆಸ್ ರೈಲಿನ ಮೂಲಕ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿ ಕೊಡಲಾಗಿದೆಯಾದರೂ ಇದೇ ವಿದ್ಯುತ್ ಲೈನ್ನ 80 ಗ್ರಾಮಗಳ ವಿದ್ಯುತ್ ಸರಬರಾಜು ಲೈನ್ಗಳನ್ನು ಅಕ್ರಮವಾಗಿ ಸಂಪರ್ಕ ನೀಡಿರುವುದಾಗಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತಿದೆ. 180 HP ಸಾಮರ್ಥ್ಯದ ಮೋಟಾರ್ ಸಮರ್ಪಕವಾಗಿ ನದಿಯಿಂದ ನೀರೆತ್ತಲು ಸಾಧ್ಯವಾಗುತ್ತಿಲ್ಲ. ಎಕ್ಸ್ಪ್ರೆಸ್ ವಿದ್ಯುತ್ ರೈಲಿಗೆ ಅಳವಡಿಸಿರುವ ಅಕ್ರಮ ಸಂಪರ್ಕಗಳನ್ನು ಕಡಿತಗೊಳಿಸಿದ ನಂತರವಷ್ಟೇ ಕೆಆರ್ಪೇಟೆಯ ಪಟ್ಟಣದ ಕುಡಿಯುವ ನೀರಿನ ಸಮಸ್ಯೆನ ಬಗೆಹರಿಸಲು ಸಾಧ್ಯ. ಇದಕ್ಕೆ ಕನಿಷ್ಠ 3 ತಿಂಗಳ ಕಾಲಾವಕಾಶ ಬೇಕು ಎಂದು ಸೆಸ್ಕಾಂನ ಎಡಬಲಿ ರಾಜಶೇಖರ್ ಮೂರ್ತಿ ತಿಳಿಸಿದಾಗ ಕೆಂಡಾಮಂಡಲದ ಶಾಸಕರು ಕುಡಿಯುವ ನೀರಿನ ವಿಚಾರದಲ್ಲಿ ಆಟ ಆಡ್ತೀರಾ, ನಿನಗ್ಯಾರು ಉತ್ತರ ಹೇಳಲು ಅವಕಾಶ ನೀಡಿದರು, ಸಭೆಯಿಂದ ಹೊರಕ್ಕೆ ಹೋಗು, ಇಲ್ಲ ಕೂತ್ಕೋ, ನೀನು ನನ್ನ ಮತಕ್ಷೇತ್ರದಲ್ಲಿ ಕೆಲಸ ಮಾಡೋದು ಬೇಕಾಗಿಲ್ಲ, ಒಂದು ವಾರದ ಒಳಗೆ ಕುಡಿಯುವ ನೀರಿನ ವಿದ್ಯುತ್ ಸರಬರಾಜಿಗಾಗಿ ಇರುವ ಎಕ್ಸ್ಪ್ರೆಸ್ ವಿದ್ಯುತ್ ಲೈನ್ನ ಪಡೆದಿರುವ ಎಲ್ಲ ಅಕ್ರಮ ಸಂಪರ್ಕಗಳನ್ನ ಕಡಿತಗೊಳಿಸಿ ಪಂಪ್ ಹೌಸ್ಗೆ ಗುಣಮಟ್ಟವು ವಿದ್ಯುತ್ ಸರಬರಾಜು ಆಗುವಂತೆ ಕ್ರಮ ಕೈಗೊಳ್ಳಿ ಎಂದು ಸ್ಥಳದಲ್ಲಿಯೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾಗರಾಜು ಮತ್ತು ಎಡಬಲಿ ಕೃಷ್ಣ ಅವರಿಗೆ ನಿರ್ದೇಶನ ನೀಡಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ತಹಸೀಲ್ದಾರ್ ಎಂ ಶಿವಮೂರ್ತಿ ಅವರಿಗೆ ಪಟ್ಟಣದ ಕುಡಿಯುವ ನೀರು, ಸ್ವಚ್ಛತೆ, ಬೀದಿ ದೀಪಗಳ ನಿರ್ವಹಣೆ ಸೇರಿದಂತೆ ಪುರಸಭೆ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸುವಂತೆ ಶಾಸಕರು ಸೂಚನೆ ನೀಡಿದರು. ಪುರಸಭೆ ಮುಖ್ಯಾಧಿಕಾರಿ ಅಶೋಕ್, ಕುಡಿಯುವ ನೀರು ವಿಭಾಗದ ಸಹಾಯಕ ಇಂಜಿನಿಯರ್ ಸೌಮ್ಯ, ಪುರಸಭೆ ಹಿರಿಯ ಸದಸ್ಯ ಹೆಚ್ಆರ್ ಲೋಕೇಶ್, ಹೆಚ್ಡಿ ಅಶೋಕ್, ಶಾಮಿಯಾನ್ ತಿಮ್ಮೇಗೌಡ, ಬಸ್ ಸಂತೋಷ್, ಮಹಾದೇವಿ, ಶೋಭಾ ದಿನೇಶ್, ಶೋಭಾ ಗಿರೀಶ್, ಇಂದ್ರಾಣಿ, ಪದ್ಮಾ, ಗಾಯತ್ರಮ್ಮ, ಪ್ರಮೋದ್ ಕುಮಾರ್, ಬಿಜಿ ಗಿರೀಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಅವಕಾಶ ಇದೆ, ಅವ್ರು ಎತ್ಕೊಂಡು ಹೋಗೋದಿಲ್ಲ, ಸುಮ್ಮನೆ ಕುಂತಿರ್ತಾರೆ, ಟ್ರ್ಯಾಕ್ಟರ್ ಗಾಡಿ ಒಳಗಡೆ ಕುಂತಿರ್ತಾರೆ, ಎತ್ತಿ ಕೆಳಗಡೆ ರೋಡ್ ಸೈಡ್ ಅಲ್ಲಿ ಬಿದ್ದಿರ್ತಕ್ಕಂಥ ಕಸ ಎತ್ಕೊಳ್ಳೋದು ವ್ಯವಧಾನ ಇಲ್ಲ. ನಾವು ಬರೀ ಇದಕ್ಕೆ ಮಾತ್ರ ನಾವು ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ದೇವರ 4-5 ದಿವಸದಿಂದ ನಮಗೆ ಸರ್ ಟಾರ್ಚರ್ ಆಗಿದೆ. ನಿಮಗೆ
ಆಫೀಸ್ ಹೋಗ್ಬೇಕು ಅಂದ್ರೆ ಸ್ನಾನ ಮಾಡಕ್ ನೀರಿಲ್ಲ, ಬಾತ್ರೂಮ್ ನೀರಿಲ್ಲ ಅಂತ ಇಲ್ಲೇಜ್ ಮಾಡಿ ಸರ್, ಪರಿಸ್ಥಿತಿ ಏನಾಗ್ತದೆ ಸರ್ ಅರ್ಥ ಮಾಡ್ಬೇಡಿ. ಜೋ ಈಗ ಅದೇ ನೀವು ವಿಲೇಜ್ ಹೋದ್ರೆ ಅಲ್ಲಿ ಆಲ್ಟರ್ನೇಟ್ ಇದೆ, ಇಲ್ಲ ಆಲ್ಟರ್ನೇಟ್ ಇಲ್ಲ, ಎಲ್ಲ ದೊಡ್ಡ ಕಡೆ ಕೊಟ್ಟಿದ್ದಾರೆ ಸರ್, ಇಲ್ಲ ಆಲ್ಟರ್ನೇಟ್ ಇಲ್ಲ. ದಯಮಾಡಿ ನಿಮಗೆ ನಾನು ಕರೆಕ್ಟಾಗಿ ನಿಮ್ಮ ರಿಕ್ವೆಸ್ಟ್ ಅದು, ನಿಮ್ಮ ಇಮ್ಯಾಜ್ ಮಾಡ್ಬಿಡಿ ಸರ್ ನಮ್ಮ ಪರಿಸ್ಥಿತಿನ. ಸತ್ತೋಯ್ತಕ್ಕಂದ್ರೆ ಆಫೀಸ್ಗೆ ಹೋಗ್ಬೇಕು, ನೀರಿಲ್ಲ ನಾಲ್ಕು ಸೈಟು ಐದು ಸೈಟು ಅಂತಾರೆ, ಟ್ಯಾಂಕರ್ ಹಾಕ್ತಿದ್ದೀನಿ ಸರ್. ಸರ್ ಇವತ್ತು ಮಂಜಳ ಮನೆಗೆ ನಾನು ಸ್ವಂತ ಟ್ಯಾಂಕರ್ ಕಳಿಸ್ತೀನಿ ಸರ್ ದೇವಸ್ಥಾನದಲ್ಲಿ. ಅದೇ ಕಿಸಿಂದ ಕಡೆ ಮಾಡ್ಲಿಕ್ಕೆ ಬಂದಾಗ ನಮ್ ಮಾಡಿ ಹೋಗಕ್ ಆಯ್ತಾ ಇಲ್ಲ ಸರ್. ಅದೇ 9 ವಿಲೇಜ್ ಸರ್ ರಿಮೂವ್ ಮಾಡಿದ್ರೆ ನಾವು ರಿಟೈರ್ ಮಾಡ್ಬೋದು ಸರ್. 9 ವಿಲೇಜ್ ವಾರದಲ್ಲಿ 2 ಗಂಟೆಗಳ ಕಾಲ ಪ್ರಕೃತಿಯಲ್ಲಿ ಕಾಲ ಕಳೆಯುವುದರಿಂದ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಬಹುದೆಂಬ ವರದಿ ಹೊರಬಿದ್ದಿದೆ. ಪ್ರಕೃತಿಯಲ್ಲಿ ಸಮಯವನ್ನ ಕಳೆಯಲು ಇಷ್ಟವಿಲ್ಲವೆಂದ್ರೆ ಯಾರು? ಪ್ರಕೃತಿಯಲ್ಲಿ ಸಮಯವನ್ನ ಕಳೆಯಲು ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಆದರೆ ನೀವು ಪ್ರಕೃತಿಯಲ್ಲಿ ಕಳೆಯುವ ಗಂಟೆಗಳ ಸಂಖ್ಯೆಯು ನಿಮ್ಮ ಯೋಗ ಕ್ಷೇಮಕ್ಕೆ ಹೇಗೆ ಪ್ರಯೋಜನವನ್ನ ನೀಡುತ್ತದೆ ಎಂಬುದರ ಬಗ್ಗೆ ಮಹತ್ವವಾಗಿದೆ. ಒಂದು ವಾರದ ಕನಿಷ್ಠ 2 ಗಂಟೆಗಳ ಕಾಲ ಪ್ರಕೃತಿಯಲ್ಲಿ ಹೆಚ್ಚು ಆರೋಗ್ಯ ಮತ್ತು ಯೋಗಕ್ಷೇಮವನ್ನ ಹೆಚ್ಚಿಸಬಹುದೆಂದು ಇತ್ತೀಚಿನ ಅಧ್ಯಯನ ಹೇಳಿದೆ. ಒಂದು ವಾರದಲ್ಲಿ ಕನಿಷ್ಠ 120 ನಿಮಿಷಗಳ ಕಾಲ ಜನರು ಉತ್ತಮ ಆರೋಗ್ಯ ಮತ್ತು ಸರಾಸರಿ ವಾರದ ಅವಧಿಯಲ್ಲಿ ಪ್ರಕೃತಿಯನ್ನ ಭೇಟಿ ಮಾಡಿದ್ದಕ್ಕೆ ಹೆಚ್ಚಿನ ಮಾನಸಿಕ ಯೋಗಕ್ಷೇಮ ವರದಿ ಮಾಡುವ ಸಾಧ್ಯತೆ ಇದೆ ಎಂದು ಜನರಲ್ ಸೈಂಟಿಫಿಕ್ ರಿಪೋರ್ಟ್ ಎಂಬ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನ ಕಂಡುಹಿಡಿದಿದೆ. ಸುಮಾರು 2.25 ಕೋಟಿ ರೂಪಾಯಿಯ ಮೌಲ್ಯದ ಅಭಯ ಹಸ್ತ ಹಾಗೂ ಕಟ್ಟಿಹಸ್ತವನ್ನ ಉದ್ಯಮಿಯೊಬ್ಬರು ತಿರುಪತಿ ತಿಮ್ಮಪ್ಪನಿಗೆ ನೀಡಿದ್ದಾರೆ. ತಮಿಳುನಾಡಿನ ಉದ್ಯಮಿಯೊಬ್ಬರು ಆಂಧ್ರಪ್ರದೇಶದ ತಿರುಮಲ ತಿರುಪತಿ ದೇಗುಲಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಭರಣವನ್ನ ಕೊಡುಗೆಯಾಗಿ ನೀಡಿದ್ದಾರೆ. ತಂಗಾದೊರೆ ಹೆಸರಿನ ತಮಿಳುನಾಡಿನ ಉದ್ಯಮಿಯು ತಿಮ್ಮಪ್ಪನ ಕೈಗೆ ತೊಡಿಸಲು ಅಭಯ ಹಸ್ತ ಹಾಗೂ ಕಟ್ಟಿಹಸ್ತವನ್ನ ಉಡುಗೊರೆ ರೂಪದಲ್ಲಿ ಅರ್ಪಿಸಿದರು. ಈ ಆಭರಣದ ಬೆಲೆ 2.25 ಕೋಟಿ ರೂಪಾಯಿ ಎಂದು ದಾಖಲಾಗಿದೆ. ಸುಪ್ರಭಾತ ಸೇವೆ ಸಮಯದಲ್ಲಿ ಆಭರಣವನ್ನ ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿಗೆ ನೀಡಲಾಗಿದೆ ಎಂದು ತಂಗಾದೊರೆ ತಿಳಿಸಿದ್ದಾರೆ. ಲಾಭರಹಿತ ಅಕ್ಷಯ ಪಾತ್ರೆ ಸೇವೆಗೆ ಬಿಬಿಸಿ ವರ್ಲ್ಡ್ ಸರ್ವಿಸ್ ಗ್ಲೋಬಲ್ ಚಾಂಪಿಯನ್ ಪ್ರಶಸ್ತಿ ದೊರೆತಿದೆ. ಬೆಂಗಳೂರಿನ ಎನ್ಜಿಒ ಸಂಸ್ಥೆ ನಡೆಸುತ್ತಿರುವ ಅಕ್ಷಯ ಪಾತ್ರೆ ಲಾಭರಹಿತ ಸೇವೆಗೆ ಬಿಬಿಸಿ ವರ್ಲ್ಡ್ ಸರ್ವಿಸ್ ಗ್ಲೋಬಲ್ ಚಾಂಪಿಯನ್ ಪ್ರಶಸ್ತಿ ದೊರೆತಿದೆ. ಈ ಅಕ್ಷಯ ಪಾತ್ರೆ ಯೋಜನೆ ಲಾಭರಹಿತವಾಗಿದ್ದು ಶಾಲಾ ಮಕ್ಕಳಿಗೆ ಮಧ್ಯಾಹ್ನ ಸಮಯದಲ್ಲಿ ಬಿಸಿಯೂಟ ಒದಗಿಸಲಾಗುತ್ತಿದೆ. ಇಂಗ್ಲೆಂಡಿನ ಬ್ರಿಸ್ಟಲ್ನಲ್ಲಿ ಬಿಬಿಸಿ ಆಯೋಜಿಸಿದ್ದ ಫುಡ್ ಅಂಡ್ ಫಾರ್ಮಿಂಗ್ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಹಸುವಿನಿಂದ ಮಕ್ಕಳು ಶಾಲೆಯನ್ನ ಬಿಡಬಾರದು ಎಂಬ ಕಾರಣದಿಂದ ಇಸ್ಕಾನ್ ಸಂಸ್ಥೆ ಅಕ್ಷಯ ಪಾತ್ರೆ ಫೌಂಡೇಶನ್ ಪ್ರಾರಂಭಿಸಿ ಉಚಿತವಾಗಿ ಮಕ್ಕಳಿಗೆ ಆಹಾರ ಒದಗಿಸುವ ಕಾರ್ಯ ಮಾಡುತ್ತಿದೆ. ಇಂದು ಮೋದಿ ನೇತೃತ್ವದಲ್ಲಿ ನೀತಿ ಆಯೋಗ ಸಭೆ, ಮಮತಾ ಕೆಸಿಆರ್ ಗೈರು.
ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯಲಿರುವ ನೀತಿ ಆಯೋಗದ ಸಭೆಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರ ರಾವ್ ಗೈರಾಗಿದ್ದಾರೆ. ಈ ಬಗ್ಗೆ ಪ್ರಧಾನಿ ಮೋದಿಗೆ 3 ಪುಟಗಳ ಪತ್ರ ಬರೆದಿರುವ ದೀದಿ, ಈ ನೀತಿ ಆಯೋಗ ಸಭೆಯಿಂದ ಯಾವುದೇ ಪ್ರಯೋಜನವಿಲ್ಲ, ಹೀಗಾಗಿ ತಾವು ಸಭೆಗೆ ಹಾಜರಾಗುತ್ತಿಲ್ಲ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ದೀದಿ, ನೀತಿ ಆಯೋಗಕ್ಕಿಂತ ಯೋಜನಾ ಆಯೋಗ ಉತ್ತಮವಾಗಿತ್ತು, ಹೀಗಾಗಿ ವಿರೋಧ ಪಕ್ಷಗಳ ಮುಖ್ಯಮಂತ್ರಿಗಳಿಗೆ ನಾನು ಪತ್ರ ಬರೆದಿದ್ದು ಮತ್ತೆ ಯೋಜನಾ ಆಯೋಗವನ್ನು ಜಾರಿಗೆ ತರುವಂತೆ ಒತ್ತಡ ಹೇರಲು ಕೇಳಿಕೊಂಡಿದ್ದೇನೆ ಎಂದಿದ್ದಾರೆ. ಇತ್ತ ತೆಲಂಗಾಣದಲ್ಲಿ ನೀರಾವರಿ ಯೋಜನೆ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಕೆಸಿಆರ್ ನೀತಿ ಆಯೋಗದ ಸಭೆಗೆ ಗೈರಾಗಲಿದ್ದಾರೆ. ಈ ಹಿಂದೆ ನರೇಂದ್ರ ಮೋದಿ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೂ ಇಬ್ಬರು ಮುಖ್ಯಮಂತ್ರಿಗಳು ಗೈರಾಗಿದ್ದರು. ಸಾಯಿಬಾಬಾ ದೇಗುಲ ಹುಂಡಿ ಹಣ ಇರಿಸಿಕೊಳ್ಳಲು ಬ್ಯಾಂಕ್ಗಳಲ್ಲಿ ಜಾಗವೇ ಇಲ್ಲವಂತೆ. ಬ್ಯಾಂಕ್ ಅಧಿಕಾರಿಗಳು ಸಾಯಿಬಾಬಾ ದೇವಸ್ಥಾನದ ಹುಂಡಿಯ ಹಣ ಇರಿಸಿಕೊಳ್ಳಲು ಸ್ಥಳಾವಕಾಶ ಇಲ್ಲ ಎಂದಿದ್ದರಿಂದ ಹುಂಡಿ ಹಣ ಎಣಿಕೆಯನ್ನ ತಾತ್ಕಾಲಿಕವಾಗಿ ರದ್ದುಪಡಿಸಲಾಗಿದೆ ಎಂದು ಶ್ರೀ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ನ ಸಿಇಒ ದೀಪಾ ಮುಗ್ಲಿಕರ್ ತಿಳಿಸಿದ್ದಾರೆ. ಹುಂಡಿ ಎಣಿಕೆಗೆ ಸಹಕರಿಸಿ ವಿವಾದ ಬಗೆಹರಿಸುವಂತೆ ಎಸ್ಎಸ್ಟಿಯು ಬ್ಯಾಂಕ್ನ ಹಿರಿಯ ಅಧಿಕಾರಿ ಹಾಗೂ ಆರ್ಬಿಐಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳ ಸಮ್ಮುಖದಲ್ಲಿ ಹುಂಡಿ ಹಣವನ್ನು ವಾರದಲ್ಲಿ 2 ಬಾರಿ ಎಣಿಕೆ ಮಾಡಲಾಗುತ್ತದೆ. ಪ್ರತಿ ಬಾರಿ ಎಣಿಕೆ ಮಾಡಿದಾಗಲೂ ಸುಮಾರು 2 ಕೋಟಿಯಷ್ಟು ಭಕ್ತರ ಹಣ ಸಂಗ್ರಹವಾಗಿರುತ್ತದೆ. ಇದರಲ್ಲಿ 5 ಲಕ್ಷ ನಾಣ್ಯಗಳೇ ಇರುತ್ತವೆ. ನಗದು ಮತ್ತು ನಾಣ್ಯ ಠೇವಣಿಯನ್ನು 8 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಿಯಮಕ್ಕೆ ಅನುಸಾರವಾಗಿ ಇರಿಸಲಾಗುತ್ತದೆ ಎಂದು ವಿವರಿಸಿದ್ದಾರೆ. ಕಳೆದ ಕೆಲವು ತಿಂಗಳಿಂದ ಬ್ಯಾಂಕ್ಗಳು ನಾಣ್ಯಗಳನ್ನು ಸಂಗ್ರಹಿಸಲು ನಮ್ಮಲ್ಲಿ ಸ್ಥಳವಿಲ್ಲ ಎನ್ನುತ್ತಿವೆ. ಈ ಸಮಸ್ಯೆ ಇತ್ಯರ್ಥಕ್ಕೆ ಹಿರಿಯ ಅಧಿಕಾರ ಹಾಗೂ ಆರ್ಬಿಐಗೆ ಕೋರಿದ್ದೇವೆಂದು ಮುಗ್ಲಿಕರ್ ತಿಳಿಸಿದ್ದಾರೆ. ಬಿಹಾರದ ಮುಜಾಫರ್ಪುರ್ ಜಿಲ್ಲೆಯಲ್ಲಿ ಮಿದುಳು ಸಂಬಂಧಿ ರೋಗಕ್ಕೆ 83 ಮಕ್ಕಳು ಬಲಿಯಾಗಿದ್ದು ಹಲವರು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಅಕ್ಯೂಟ್ ಎನ್ಸೆಫಾಲಿಟಿಸ್ ಸಿಂಡ್ರೋಮ್ ಎಂಬ ಮೆದುಳು ಸಂಬಂಧಿ ರೋಗಕ್ಕೆ 83 ಮಕ್ಕಳು ಮೃತಪಟ್ಟ ಘಟನೆ ಬಿಹಾರದ ಮುಜಾಫರ್ ನಗರದಲ್ಲಿ ನಡೆದಿದೆ. ಮುಜಾಫರ್ಪುರದ ಶ್ರೀಕೃಷ್ಣ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಕಳೆದ ಹಲವು ದಿನಗಳಿಂದ ಅಕ್ಯೂಟ್ ಎನ್ಸೆಫಾಲಿಟಿಸ್ ಸಿಂಡ್ರೋಮ್ ಸಂಬಂಧಿತ ರೋಗದಿಂದ ಬಳಲುತ್ತಿದ್ದ ಮಕ್ಕಳು ಚಿಕಿತ್ಸೆಗೆ ದಾಖಲಾಗಿದ್ದರು. ಸಂಜೆ 6 ಮಕ್ಕಳು ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದು ಸಾವಿನ ಸಂಖ್ಯೆ 83ಕ್ಕೆ ತಲುಪಿದೆ. ಮುಜಾಫರ್ಪುರ್ ವೈಶಾಲಿ ಶಿಹೋಹರ್ ಜಿಲ್ಲೆಯಲ್ಲಿ ಈ ಸೋಂಕು ಕಾಣಿಸಿಕೊಂಡಿದ್ದು ಮುಂಜಾಗ್ರತಾ ಕ್ರಮ ವಹಿಸುವಂತೆ ರಾಜ್ಯ ಸರ್ಕಾರ ಸೂಚನೆ ನೀಡಿದೆ. ಹಲವು ಆಸ್ಪತ್ರೆಗಳಲ್ಲಿ ಇನ್ನು ಮಕ್ಕಳು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. 2012ರ ಜೂನ್ನಲ್ಲಿ ಅಕ್ಯೂಟ್ ಎನ್ಸೆಫಾಲಿಟ್ ಸಿಂಡ್ರೋಮ್ ಪಾಟ್ನಾದಲ್ಲಿ ಉಲ್ಬಣಿಸಿ 3 ದಿನದಲ್ಲಿ 109ಕ್ಕೂ ಅಧಿಕ ಮಕ್ಕಳು ಬಲಿ ತೆಗೆದುಕೊಂಡಿತ್ತು. ವಿಶ್ವದ ಅತಿದೊಡ್ಡ ಬ್ಯಾಟ್ ನಿರ್ಮಿಸಿದ ಕಪಿಲ್ ದೇವ್ ಗಿನ್ನಿಸ್ ದಾಖಲೆಗೆ ಸಜ್ಜು. ಚೆನ್ನೈನಲ್ಲಿ ನಿನ್ನೆ ರಾತ್ರಿ ಕಪಿಲ್ ದೇವ್ ತಮ್ಮ ಸ್ವಂತ ಹಣದಿಂದ ನಿರ್ಮಿಸಿದ ವಿಶ್ವದ ಅತಿದೊಡ್ಡ ಬ್ಯಾಟ್ನ ಅನಾವರಣಗೊಳಿಸಿದರು. ಈ ಬ್ಯಾಟ್ 51 ಅಡಿ ಉದ್ದ ಮತ್ತು 6.6 ಟನ್ಗಳಷ್ಟು ತೂಕವಿದೆ. 10 ಹಲವು ದಾಖಲೆಗಳಿಗೆ ಕಾರಣವಾಗಿರುವ ಚೆನ್ನೈನ ಫಿನಿಕ್ಸ್ ಮಾರ್ಕೆಟ್ ಸಿಟಿ ಮತ್ತು ಪಲ್ಲೆಡ್ರೂಮ್ನಲ್ಲಿ ನಿನ್ನೆ ರಾತ್ರಿ ನಡೆದ ಅತ್ಯಂತ ವರ್ಣರಂಜಿತ ಸಮಾರಂಭದಲ್ಲಿ ಕಪಿಲ್ ದೇವ್ ವಿಶ್ವದ ಬೃಹತ್ ಬ್ಯಾಟ್ನ ಅನಾವರಣಗೊಳಿಸಿದರು. ವಿವಿಧ ಕ್ಷೇತ್ರಗಳ ಗಣ್ಯಾತಿಗಣ್ಯರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದರು. ಈ ಬ್ಯಾಟ್ ಮೇಲೆ ಭಾರತ ಕ್ರಿಕೆಟ್ ತಂಡದ ಎಲ್ಲ ಆಟಗಾರರು ಇಲ್ಲಿಗೆ ಬಂದು ಸಹಿ ಮಾಡಬೇಕು, ಈ ಬ್ಯಾಟ್ ಚೆನ್ನೈನಲ್ಲಿ ಇರಬೇಕು ಎಂಬುದು ನನ್ನ ಆಸೆ ಎಂದು ಕಪಿಲ್ ದೇವ್ ಹೇಳಿದರು. ಸಮಾರಂಭದಲ್ಲಿ ಹಾಜರಿದ್ದ ಗಿನ್ನಿಸ್ ವಿಶ್ವ ದಾಖಲೆ ಮೌಲ್ಯಮಾಪಕರು ಈ ಬ್ಯಾಟ್ನ ವಿವರಗಳನ್ನು ಗಿನ್ನಿಸ್ ಸಂಸ್ಥೆಗೆ ಕಳುಹಿಸಿದ್ದಾರೆ. 45 ವರ್ಷಗಳ ಹಿಂದೆ ಅಂದರೆ 1983ರಲ್ಲಿ ಕಪಿಲ್ ದೇವ್ ನೇತೃತ್ವದ ಭಾರತ ತಂಡ ವಿಶ್ವಕಪ್ ಫೈನಲ್ನಲ್ಲಿ ಬಲಿಷ್ಠ ವೆಸ್ಟ್ ಇಂಡೀಸ್ ಅನ್ನು ಮಣಿಸಿ ವಿಶ್ವ ವಿಕ್ರಮ ಸಾಧಿಸಿತ್ತು. Thank you.
ವಿರುದ್ಧ ನೀಡಿದ್ದ ದೂರನ್ನು ಅಮಾನತುಗೊಳಿಸಿದ ಟ್ರಂಪ್ ಆಡಳಿತ. ವಿಶ್ವ ವಾಣಿಜ್ಯ ಸಂಘಟನೆಗೆ ಚೀನಾದ ವಿರುದ್ಧ ಹಿಂದೆ ತಾನು ನೀಡಿರುವ ದೂರನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಡಳಿತ ಅಮಾನತು ಮಾಡಿದೆ. ಅಮೆರಿಕದ ಈ ನಿಲುವಿನಲ್ಲಿ ಬೀಜಿಂಗ್ ಜೊತೆಗಿನ ತನ್ನ ವಾಣಿಜ್ಯ ಸಮರವನ್ನು ಮತ್ತೆ ಸಣ್ಣ ರೀತಿಯಲ್ಲಿ ಆರಂಭಿಸುವ ಸುಳಿವು ಇರುವುದು ತೋರಿ ಬಂದಿದೆ ಎನ್ನಲಾಗಿದೆ. ಟ್ರಂಪ್ ಆಡಳಿತ ಚೀನಾದ ವಿರುದ್ಧ ಕೊಟ್ಟಿದ್ದ ವಾಣಿಜ್ಯ ದೂರನ ಬಗ್ಗೆ ಡಿಸೆಂಬರ್ವರೆಗೆ ತಾನು ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ ಎಂದು ಡಬ್ಲ್ಯೂಟಿಒ ಹೇಳಿದೆ. ಬೀಜಿಂಗ್ ಚೀನಾದಲ್ಲಿನ ಅಮೆರಿಕನ್ ಕಂಪನಿಗಳ ಬೌದ್ಧಿಕ ಆಸ್ತಿನ ಸಂರಕ್ಷಿಸುವಲ್ಲಿ ವಿಫಲವಾಗಿದೆ ಎಂದು ಟ್ರಂಪ್ ಆಡಳಿತ ಡಬ್ಲ್ಯೂಟಿಒಗೆ ನೀಡಿದ್ದ ದೂರಿನಲ್ಲಿ ಹೇಳಿತ್ತು. ಬೀಜಿಂಗ್ ಮತ್ತು ವಾಷಿಂಗ್ಟನ್ ನಡುವಿನ ವಾಣಿಜ್ಯ ಸಮರದ ಮುಖ್ಯ ವಿಷಯವೇ ಬೌದ್ಧಿಕ ಆಸ್ತಿಯಾಗಿದೆ. ವಡೋದರ ಹೋಟೆಲ್ ಒಳಚರಂಡಿ ಸ್ವಚ್ಛತೆ ವೇಳೆ ಉಸಿರುಗಟ್ಟಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಗುಜರಾತ್ನ ವಡೋರಾದಲ್ಲಿ ಭೀಕರ ಒಳಚರಂಡಿ ದುರಂತ ಸಂಭವಿಸಿದ್ದು ಸ್ವಚ್ಛತೆ ವೇಳೆ ಉಸಿರುಗಟ್ಟಿ 7 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ವಡೋದರಾದ ಧಬೋಯ್ ತೆಹಸಿಲ್ನ ಫರ್ತಿಕುಯ್ ಗ್ರಾಮದಲ್ಲಿ ದುರಂತ ಸಂಭವಿಸಿದ್ದು ಕಳೆದ 3 ದಿನಗಳಿಂದ ಇಲ್ಲಿನ ಹೋಟೆಲ್ನ ಒಳಚರಂಡಿ ಕಟ್ಟಿಕೊಂಡಿತ್ತು. ಇದರ ಸ್ವಚ್ಛತೆಗಾಗಿ 4 ಮಂದಿ ಕಾರ್ಮಿಕರು ಆಗಮಿಸಿದ್ದರು. ಒಳಚರಂಡಿ ಒಳಗೆ ಇಳಿದಿದ್ದು 4 ಮಂದಿ ಕಾರ್ಮಿಕರು ಸುಮಾರು ಗಂಟೆಗಳ ಕಳೆದರೂ ಹೊರಗೆ ಬರಲಿಲ್ಲ. ಅನುಮಾನಗೊಂಡ ಹೋಟೆಲ್ನ 3 ಸಿಬ್ಬಂದಿಗಳು ಒಳಚರಂಡಿ ಒಳಗೆ ಇಳಿದಿದ್ದು ಆಗ ಅವರು ಕೂಡ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಪ್ರಸ್ತುತ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದು ಈ ದುರಂತದ ಬಗ್ಗೆ ಜಿಲ್ಲಾಧಿಕಾರಿ ಕಿರಣ್ ಝವೇರಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಸ್ವಚ್ಛತೆಗಾಗಿ ಚರಂಡಿ ಒಳಗೆ ಇಳಿದಿದ್ದ ಕಾರ್ಮಿಕರು ಕುಸಿದಿದ್ದು ಈ ವೇಳೆ ಅವರನ್ನು ರಕ್ಷಿಸಲು ಹೋಟೆಲ್ ಕಾರ್ಮಿಕರು ಕೂಡ ಚರಂಡಿ ಒಳಗೆ ಇಳಿದಿದ್ದಾರೆ. ಆಗ ಅವರು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆಂದು ಹೇಳಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಸಾರ್ವಜನಿಕ ಸೇವೆಗಳಿಗಾಗಿ 193 ಥರ್ಮಲ್ ಪ್ರಿಂಟರ್ಸ್ಗಳನ್ನು ಬಿಡುಗಡೆ ಮಾಡಿದರು. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಥರ್ಮಲ್ ಮುದ್ರಕಗಳನ್ನು ಬಳಸುವ ಚಲನ್ ಸೇವೆಗಳು ಶುಕ್ರವಾರ ಆರಂಭವಾಗಿದೆ. ನಗರದ ಟ್ರಾಫಿಕ್ ಡಿಪಾರ್ಟ್ಮೆಂಟ್ಗೆ 193 ಥರ್ಮಲ್ ಪ್ರಿಂಟರ್ಸ್ಗಳನ್ನು ಒದಗಿಸಲಾಗಿದೆ. ದಿನಗಳ ಭೇಟಿಯ ಬಳಿಕ ಮೋದಿ ಅವರು ದೆಹಲಿಗೆ ಆಗಮಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ರಾಜಧಾನಿಗೆ ಬಂದರು. ಬಿಷ್ಕೇಕ್ ಮತ್ತು ಕಿರ್ಗಿಸ್ತಾನ್ 2 ದಿನಗಳ ಭೇಟಿಯ ನಂತರ ಅವರು ದೆಹಲಿಗೆ ಆಗಮಿಸಿದ್ದಾರೆ. ಮೋದಿಯವರ ಈ 2 ದಿನಗಳ ಭೇಟಿಯಲ್ಲಿ ಅವರು ಶಾಂಘೈ ಸಹಕಾರ ಸಂಸ್ಥೆ ಅಂದರೆ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದರು. ಮುಂಬೈಯಲ್ಲಿ ಮೊದಲ ಬಾರಿಗೆ ಸೈಬರ್ ಅಪಘಾತ ಪೊಲೀಸ್ ಠಾಣೆ ಸಿದ್ಧವಾಗ್ತಿದೆ. ಅಂತಿಮವಾಗಿ ಮುಂಬೈ ತನ್ನ ಮೊದಲ ಸೈಬರ್ ಅಪರಾಧ ಪೊಲೀಸ್ ಠಾಣೆ ಶೀಘ್ರದಲ್ಲೇ ಹೊಂದಲು ಸಿದ್ಧವಾಗಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸ್ ಅವರು ಶಿಲಾನ್ಯಾಸ ಮಾಡಿದರು. ಇದು ಬಾಂದ್ರಾ ವೆಸ್ಟ್ನಲ್ಲಿ ತೆರೆದಿರುತ್ತದೆ.
ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಕಿಕ್ಕೇರಿ ಹೋಬಳಿ ಕೇಂದ್ರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಡಾ ನಾರಾಯಣಗೌಡ. ಕಳೆದ 5-6 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಿಕ್ಕೇರಿ ಬಸ್ ನಿಲ್ದಾಣದ ಆವರಣದ ಕಾಂಕ್ರೀಟ್ ನೆಲಹಾಸಿಗೆ ಅಭಿವೃದ್ಧಿಯನ್ನು 1 ಕೋಟಿಗೂ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಶಾಸಕ ನಾರಾಯಣಗೌಡ ತಿಳಿಸಿದರು. ಕಿಕ್ಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಹದೇವಮ್ಮ, ಉಪಾಧ್ಯಕ್ಷ ಜೈರಾಮಣ್ಣ, ಸದಸ್ಯ ಎಜಾಜ್ ಪಾಷ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕೆಎಸ್ ಪ್ರಭಾಕರ್, ಮುಖಂಡರಾದ ಕೆಜೆ ತಮ್ಮಣ್ಣ, ಕೈ ಮಂಜೇಗೌಡ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ರವಿ, ಗುತ್ತೆದ ಚಂದ್ರೇಗೌಡ, ಸಾರಿಗೆ ಡಬಲಿ ನಾಗರಾಜ್ ಮೂರ್ತಿ, ಎಡಬ್ಲಿ ಶಿವಕುಮಾರ್, ಸಹಾಯಕ ಇಂಜಿನಿಯರ್ ಗಣೇಶ್ ಸೇರಿದಂತೆ 100+ ಜನರು ಭೂಮಿ ಪೂಜೆ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಓಂ ಪರೋಮಾತ್ರಯ ತನುವಾ ಪ್ರಧಾನನತೇ ಮಹಿತ್ವಮನ್ವಶ್ನುವಂತಿ ಉಭಯ ದೇವಿ ಸ್ಮರಜಸಿ ಪೃಥಿವ್ಯಾ ವಿಷ್ಣೋ ದೇವತ್ವಂ ಪರಮಸ್ಯ ವಿತ್ತೇ ದಶಾಂಗುಳಂ ಗುಗುಳಂ ರೂಪಂ ಸುಗಂಧಂ ಜತ ಮನೋಹರಂ ಕಪಿಲಾಗ್ರತ ಸಂಯುಕ್ತಂ ಧೂಪೋಪಿಂ ಪ್ರತಿಗುಪ್ಯಸಾಂ ಧೂಪಮಾಗ್ರಾಪಯಾಮಿ ಪ್ರತ್ಯಕ್ಷ ದೀಪಂ ದರ್ಶಯಾಮಿ ಯಥಾ ಭಾಗಶಃ ಗುಡೋಪಹಾರಂ ನಿವೇದಯಾಮಿ ಅಂತಿಗಿಂತೆ ದೂರ್ಭವಸ್ವಃ ತತ್ಸವಿತರದ. ತೀರ್ಥಹಳ್ಳಿ ತೋಟದ ರೈತಾಪಿ ಜನರಿಂದ ಭಕ್ತಿ ಸಮರ್ಪಣೆ. ಪ್ರತಿ ವಾರದ ಮಂಗಳವಾರ ಶುಕ್ರವಾರದಂದು ಕಾಲ್ನಡಿಗೆ. 5ನೇ ವಾರ ಜಾತ್ರೆ 535ರಿಗೆ ಉಡಿತುಂಬುವ ಕಾರ್ಯಕ್ರಮ. ತೀರ್ಥಹಳ್ಳಿ ಪಟ್ಟಣದ 4ನೇ ಕೆನಾಲ್ನಲ್ಲಿರುವ ರೈತಾಪಿ ಜನರು ಬರಗಾಲದಿಂದ ಬೇಸತ್ತು ಮಳೆಗಾಗಿ 25 ಕಿಲೋಮೀಟರ್ನಷ್ಟು 5 ವಾರದವರೆಗೆ ನಡೆದು ಪಕ್ಕದ ಬೆಳಗಾವಿ ಜಿಲ್ಲೆಯ ಶೇಗುಣಸಿ ಗ್ರಾಮದ ನದಿಯಿಂದ 50ಕ್ಕೂ ಹೆಚ್ಚು ಜನರು ನೀರಿನ ತಂದು ಸೀಮಿ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಹಾಕಿದರು. ಇದರಿಂದ ತಾಯಿ ಕೃಪೆಯಿಂದ ಮಳೆಯಾಗುತ್ತದೆ ಎಂಬುದು ಇಲ್ಲಿನ ಜನರ ನಂಬಿಕೆ. ಶುಕ್ರವಾರದಂದು 535ರಿಂದ ಉಡಿತುಂಬಿ ಪಲ್ಲಕ್ಕಿ ಉತ್ಸವದೊಂದಿಗೆ ಜಾತ್ರೆ ನಡೆಯಿತು. ಜಾತ್ರೆಗೆ ಬಂದ ಭಕ್ತರಿಗೆ ತಂಪಾದ ಕಬ್ಬಿನ ಹಾಲು, ಅಂಬಲಿ ಪ್ರಸಾದ ನೀಡಿ ಮಳೆಗಾಗಿ ಪ್ರಾರ್ಥಿಸಿದರು. ಮಳೆ ಬೆಳೆ ಚೆನ್ನಾಗಿ ಕೊಡಲಿ ಅಂತ ನಾವು 12-15 ಕಿಲೋಮೀಟರಿಂದ ಶೇಗುಣಸಿಯಿಂದ ನೀರು ತಂದು ಹಾಕಿ ಪಾದಯಾತ್ರೆ ಮಾಡಿ ದನ ಕರಗಳು ಮಕ್ಕಳು ಮರಿಯಿಂದ ಎಲ್ಲ ಚೆನ್ನಾಗಿಟ್ಟಿರಲಿ ಅಂತ ತಾಯಿಯಲ್ಲಿ ನಂಬಿಕೆ ಇಟ್ಕೊಂಡು ನಡ್ಕೊಂತ ನೀರು ತಂದು ಹಾಕಿ 5 ವಾರ ಮಾಡಿ 5ನೇ ವಾರ ಜಾತ್ರೆ ಸಮಾರಂಭ ಮಾಡಿದ್ರೆ ನಮಗೆ ಕೊಡ್ತಾಳಂತ ನಂಬಿಕೆಯಿಂದ ಉಡಿ ತುಂಬುದು 501 ಮಂದಿ ಉಡಿ ತುಂಬುದು ಜಾತ್ರೆ ಎಲ್ಲ ಕಷ್ಟ ಭಾಳ ಪಟ್ಟಾರೆ ಇಲ್ಲಿ ಎಲ್ಲ ಜನ ಮಾಡ್ಕೊಂಡು ಮಾಡಿದ್ರೆ ತಾಯಿ ನಮಗೆ ಒಳ್ಳೇದು ಮಾಡ್ತಾಳ ಅನ್ನೋ ನಂಬಿಕೆ ಇಟ್ಕೊಂಡು ಮಾಡಿದ್ದೀವಿ. ಇನ್ನೆಲ್ಲರನ್ನು ಕಾಪಾಡಿ ಒಳ್ಳೇದು ಮಾಡಲಿ ಅಂತ ತಾಯಿಯಲ್ಲಿ ಕೇಳ್ಕೊತೀನಿ. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೇಶ್ರಿ ಗುರುವಿ ನಮ್ಮ ಅಖಿಲಾಂಡಕೋಟೆ ಬ್ರಹ್ಮಾಂಡ ನಾಯಕನಂತ. ಇದು ಈ ಹೊತ್ತಿನ ನ್ಯೂಸ್ ಗೆ ನೋಡ್ತಾ ಇರಿ.